ಆಗ್ರಹಿಸಿ ಮಂಗಳವಾರ ಜ್ಯೋತಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸನಾತನ ಸಂಸ್ಥೆಯನ್ನು ನಿಷೇಧಿಸದಂತೆ ಆಗ್ರಹಿಸಿ ಮಂಗಳವಾರ ನಗರದ ಜ್ಯೋತಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾ ಸಭೆ ನಡೆಯಿತು. ಯುವ ಹಿಂದೂ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಮಾತನಾಡಿ, ಈಶ್ವರನ ಶಕ್ತಿಯ ಮೇಲೆ ವಿಶ್ವಾಸ ಹೊಂದಿರುವ ಹಿಂದೂ ಸಂಘಟನೆಗಳನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂದೂ ಶಕ್ತಿಯನ್ನು ಸಹಿಸದೆ ಹಿಂದೂಗಳ ಮೇಲೆ ಸುಳ್ಳು ಆರೋಪ ಮಾಡಲಾಗುತ್ತಿದೆ. ಸನಾತನ ಸಂಸ್ಥೆಯನ್ನು ಆರೋಪಿಸಿ ಎಂದು ಹೇಳಿ ಸನಾತನದ ಆಶ್ರಮಗಳನ್ನು ತನಿಖೆ ಮಾಡಿದರೆ ಕೇವಲ ಸಂತರ ಸತ್ಸಂಗ ಸಿಗಬಹುದೇ ವಿನಃ ಆರೋಪಿಗಳಲ್ಲ ಎಂದು ತಿಳಿಸಿದರು. ಇವತ್ತಿಗೂ ಕೂಡ ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಂಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸನಾತನ ಸಂಸ್ಥೆಯನ್ನ ಇನ್ನು ನಿಷೇಧ ಮಾಡಬೇಕು ಅಂತ ಒಂದು ದೊಡ್ಡ ಗೌರಿ ಟ್ರಸ್ಟ್ ನಮ್ಮ ಏನು ಉಪಮುಖ್ಯಮಂತ್ರಿಗಳ ಹತ್ರ ಹೋಗುತ್ತೆ, ಗೃಹ ಸಚಿವರ ಹತ್ರ. ಅವ್ರು ಹೇಳ್ತಾರೆ ಸಾಕ್ಷಿಗಳು ಸಿಕ್ಕ ನಂತರ ಸನಾತನ ಸಂಸ್ಥೆಯನ್ನು ನಾವು ನಿಷೇಧ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ, ಮೊದಲು ಸಾಕ್ಷಿಗಳು ಬೇಕು ಅಂತ. ಖಂಡಿತ ಈ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೇನೆ. ಆದ್ರೆ ನಾನು ಅವರನ್ನು ಮತ್ತೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ಮಂಗಳೂರಿನಿಂದ ಹಿಡಿದು ಇಡೀ ಕರ್ನಾಟಕದಾದ್ಯಂತ ಹಿಂದೂ ಕಾರ್ಯಕರ್ತರು ಎಷ್ಟೊಂದು ಜನರನ್ನು ಕೊಲ್ಲಲಾಯ್ತು. ಆ ಎಲ್ಲ ಕಾರ್ಯಕರ್ತರ ಕೊಲೆಯ ಹಿಂದೆ PFI ಅಂತಕ್ಕಂತ ಒಂದು ದೇಶದ್ರೋಹಿ ಸಂಘಟನೆಯ ಕೈವಾಡ ಇತ್ತು. ಅದನ್ನು ಪೊಲೀಸರು ಹೇಳ್ತಾ ಇದ್ದಾರೆ, ಹಿಂದೂ ಸಂಘಟನೆಯವರು ಹೇಳ್ತಾ ಇಲ್ಲ. ಅದೆಲ್ಲದರ ಸಾಕ್ಷಿಗಳು ಇದ್ದೂ ಕೂಡ ಮೀಡಿಯಾ PFI ಇದುವರೆಗೂ ಕೂಡ ಬ್ಯಾನ್ ಮಾಡಿಲ್ಲ. ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ಸಮನ್ವಯಕ ಗುರುಪ್ರಸಾದ್ ಗೌಡ ಮಾತನಾಡಿ, ವಿಚಾರವಾದಿಗಳ ಹತ್ಯೆಯನ್ನು ಸನಾತನ ಸಂಸ್ಥೆಯ ಮೇಲೆ ಹೊರಿಸಿ ಅಪಪ್ರಚಾರ ಮಾಡುವ ಮೂಲಕ ಹಿಂದೂ ದ್ವೇಷವನ್ನು ಪ್ರಕಟಿಸುವ ವ್ಯವಸ್ಥಿತ ಷಡ್ಯಂತರವನ್ನು ಕೆಲವು ರಾಜಕೀಯ ಶಕ್ತಿಗಳು ವಿಚಾರವಾದಿ ಸಂಘಟನೆಯವರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸನಾತನ ಸಂಸ್ಥೆ ಅದಕ್ಕೂ ಪ್ರಸಾರವನ್ನು ಮಾಡ್ತಾ ಇದೆ, ಹಿಂದೂ ಜನಜಾಗೃತಿ ಸಮಿತಿ ಅನುಪ್ರಸಾರ ಕಾರ್ಯವನ್ನು ಮಾಡ್ತಾ ಇದೆ, ಧರ್ಮ ಪ್ರಸಾರ ಕಾರ್ಯವನ್ನು ಮಾಡುವ ಮಾಡ್ಲಿಕ್ಕಾಗುತ್ತಾ? ಎಲ್ಲ ಸಂಘಟನೆಗಳು ಅಖಂಡ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿ ಅಲ್ಲಿ ಧರ್ಮ ಪ್ರಸಾರ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇದು ನಮ್ಮ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ರಾಜಕುಮಾರಿ, ನಿಮಗೆ ಆಶ್ಚರ್ಯ ಆಗ್ಬೋದು, 14 ಮಂದಿ ಈ ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಕೋಕಾ ಕಾಯ್ದೆ ಅಪ್ಲೈ ಮಾಡಿದ್ದಾರೆ. ಸಂಘಟಿತ ಮನೋಭಾವದಿಂದ ಎಲ್ಲಾ ವಿಚಾರವಾದಿಗಳ ಹತ್ಯೆಯನ್ನ ಈ 14 ಮಂದಿ ಮಾಡಿದಾರಂತೇಳಿ ಕೋಕಾ ಕಾಯ್ದೆ ಅಪ್ಲೈ ಮಾಡಿರಲ್ಲ. ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಮೈಸೂರಿನ ಅಮಾಯಕ ಬಜರಂಗದಳದ 8 ಮಂದಿ ಕಾರ್ಯಕರ್ತರನ್ನ ಮುಖಂಡರನ್ನ ಹತ್ಯೆ ಮಾಡಿದ ಜೊತೆಯಲ್ಲಿ ಅಲ್ಲಿ 2 ವಿದ್ಯಾರ್ಥಿಗಳನ್ನ ಅಪಹರಣ ಮಾಡಿ ಕೋಟ್ಯಾಂತರ ರೂಪಾಯಿ ಬೇಡಿಕೊಟ್ಟಂತ ಅಭಿಪಾಶ ಆತನ ಮೇಲೆ ಯಾವುದೇ ಕೋಕಾ ಕಾಯ್ದೆಯನ್ನ ಅಪ್ಲೈ ಮಾಡಲಿಲ್ಲ. ಯಾವ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಕಾಂಗ್ರೆಸ್ ಸರ್ಕಾರದ ಆಶೀರ್ವಾದದೊಂದಿಗೆ ಆ ಅಭಿತ್ ಪಾಷ ಬೇಲ್ ಮೂಲಕ ಜಾಮೀನ್ ಮೂಲಕ ಹೊರಗೆ ಬರ್ತಾನೆ. ಆದ್ರೆ ಅವನಿಗೆ ಹೊರಗೆ ಬರುವಾಗ ನಮ್ಮ ನತದೃಷ್ಟ ಕೆಲವು ಅವನ ಸಂಗಡಿಗರು ರೂಮಾಲೆ ಹಾಕಿ ಸ್ವಾಗತ ಮಾಡಿದ್ರು. ಎಷ್ಟೊಂದು ಆಚೆ ಕಡ್ದೋಗಿದ್ಕೆ ಏನು ಮಹಾನ್ ಕೆಲಸ ಮಾಡಿ ಬಂದಾಗ ಒಬ್ಬ ಸರ್ವನಿವಾಸ ಮುಗಿಸಿ ಒಬ್ಬ ಆರೋಪಿ ಒಬ್ಬ ಹಂತಕ ಒಬ್ಬ ಭಯೋತ್ಪಾದಕ ಹೊರಗೆ ಬರ್ತಾ ಇದ್ದಾನೆ, ಅವನ ಹೂವಿನ ಹಾರ ಹಾಕಿ ಸ್ವಾಗತ ಮಾಡ್ತಾರಲ್ಲ, ಏನ್ ಹೇಳಬೇಕು ಅದಕ್ಕೆ?